ಇದೆಲ್ಲ ನೋಡಿದ್ವಿ ಅನ್ಸುತ್ತಲ್ವಾ? ನೋಡಿದ್ವಿ ಹೌದು. ಇಲ್ಲಿಂದ ಆಗ್ಬೇಕು. ಹೌದು. ಸಹ ತೌತೇ ಸಾತೇ ತಾಹ ತತ್ತೇ ತಾನಿ ಸರ್ವನಾಮ ಸಹಿತ ಅನ್ಯವಚನಾನಿ ವದತು. ಅಂದ್ರೆ ಇವಾಗ ಛಾಯಾ ಅನ್ನೋದು ಸ್ತ್ರೀಲಿಂಗ ಅಲ್ವಾ? ಸ್ತ್ರೀಲಿಂಗದ ಸರ್ವನಾಮಗಳು ಯಾವುದು? ಮೇಲ್ ಬರ್ದಿದೆಯಲ್ಲ ಅದರಲ್ಲಿ ಸಹ ತೇ ಪುಲ್ಲಿಂಗ. ಹಾ, ಸಾತೇ ತಾಹ ಸ್ತ್ರೀಲಿಂಗ ಅಲ್ವಾ? ಸೊ ಇವಾಗ ಛಾಯಾ ಅನ್ನೋದು ಏಕವಚನ. ಸೊ ಯಾವ ನಾವು ಯಾವ ಸರ್ವನಾಮ ಯೂಸ್ ಮಾಡ್ಬೇಕು ಅನ್ನೋದು ನೋಡ್ಕೊಂಡು ಮಾಡೋಣ. ಇದು ಅದು ಸರ್ವನಾಮ ಅಂದ್ರೆ ಸರ್ವನಾಮ ಅಂದ್ರೆ ಇದೆ ಸಹ ತೌತೆ ಸಾತೆ ತಾಹ ತತ್ತೆ ತಾನಿ, ಇದೇ ಸಹ ಸರ್ವನಾಮಗಳು. ಅಂದ್ರೆ ಸರ್ವನಾಮ ಅಂದ್ರೆ ಪ್ರೊನೌನ್, ಪ್ರೊನೌನ್ಸ್. ಪ್ರಣಾಮ. ಓಕೆ ಓಕೆ. ಸ ಛಾಯಾ ತೋರಣಂ ತದ್ ತತ್ ಪ್ರಣಂ ತತ್ತೋರಣ. ಶಿಕ್ಯೆ ಶಿಕ್ಷೆ ಏನೇ ಬರ್ತದೆ. ಯಾರು ಒಬ್ರು ಹೇಳಿ. ಶಿಕ್ಯೆ ದೇಶಿಕೆ. ಸರ್ಪ ಸರ್ಪ ಸರ್ಪೌ ಸರ್ಪಾಃ. ಔ ಸರ್ಪೌ ಅಜೇ ತೇ ಅಜೇ. ಅಜೇ ಶಕಟಂ ತೌ ತೌ ಶಕಟೌ. ಕರೆಕ್ಟ್, ತೌ ಶಕಟೌ. ತೈಲಪೌ. ತೈಲಪೌ ಜಿರಳೆ. ಬರಬೇಕು. ಜಿರಳೆ. ತೈಲಪೌ. ತೈಲಪೌನು ತೌ ತೈಲಪೌವೇ ಆಗತ್ತಾ? ಹೌದು. ಶಿಲಾ ತಾಹ ಶಿಲಾ. ಶಿಲಾ ಇದಲ್ವಾ ಸ್ತ್ರೀಲಿಂಗ. ಈ ಜಿರಳೆನ ಪುಲ್ಲಿಂಗ ಅಂತ ಕನ್ಸಿಡರ್ ಮಾಡ್ತಾರ? ಜಿರ್ಲೆ ತೈಲಪ್ಪ ಜಿರ್ಲೇನ ಅಂತಲ್ಲ, ತೈಲಪ್ಪ ಅನ್ನೋ ಶಬ್ದ ಪುಲ್ಲಿಂಗದ್ದು. ಓಕೆ. ಕೆಲವೊಂದ್ ಸತಿ ಆ ಪಿಕ್ಚರ್ ನೋಡು ಹೇಳಕ್ ಆಗಲ್ಲ ಅಲ್ವಾ ಭಗಿನಿ? ಹೌದು ಹಾ, ಹೌದು. ಕರ ತತ್ಕರವಸ್ತ್ರಂ. ವಸ್ತ್ರ. ತತ್ಕರವಸ್ತ್ರಂ. ವೃಕ್ಷ ಇವಾಗ ಸಹ ವೃಕ್ಷ. ವೃಕ್ಷ. ಸಹ ವೃಕ್ಷ. ಸಹ ವೃಕ್ಷ. ಸಹ ಆಸನ ಆಸನ. ನಪುಂಸಕಲಿಂಗ. ತತ್ ಆಸನಂ. ಕರ್ಣಲೋಲಕಂ. ತತ್ತೆ ಬರುತ್ತೆ ಅಲ್ವಾ? ಹೌದು. ತತ್ ಕರ್ಣ.
ಕರ್ನಲು ಕರ್ನಲು ಇಲ್ಲ ಆಕ್ಚುಲಿ ಅದು ಓಲೆ ತೋರಿಸಿರೋದು ಅಲ್ವಾ ಮೇಡಮ್ ಇದು? ಹೌದು ಹೌದು ಇಲ್ಲ. ಅಲ್ಲ ಎರಡು ಇದ್ರು ಅಂದ್ರೆ ಬಹು ವಚನ ತಗೋಬೇಕಲ್ವಾ? ಏನು ಒಂದೇ ನಿಮ್ದು ತೋರಿಸಿರೋದು. ಧ್ವನಿ ಕಟ್ ಆಗ್ತದೆ, ಕೇಳಿಸ್ತಿಲ್ಲ. ಹೌದಾ? ಏನ್ ಹೇಳಿ? ಈಗ ಜುಮ್ಕಿ ಒಂದು ತೋರಿಸಿದರೆ ಸೊ ಹಾ ಕರ್ಣ ಲೋಲಕಂ, ಸೊ ಹೌದು ಹಾಗಾಗಿ ನಾವು ಏಕ ಏಕವಚನ. ಹಾ ಅದೇ ಎರಡು ತೋರಿಸಿದ್ರೆ ನಾವು ಹಾ ಅವಾಗ ದ್ವಿ ಹಾಕೋಬೇಕಲ್ವಾ? ಹೌದು 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 ಹೌದು. ಆಯ್ತು. ದ್ವಿವಚನದಲ್ಲಿ ಕರ್ಣಲೋಲಕಂ ಕರ್ಣಲೋಲಕೇ ಆಗುತ್ತೆ. ಹೌದು ಓ ಆಯ್ತು. ಅವಾಗ ತೇ ಕರ್ಣಲೋಲಕ್ಕೆ ಹಾಕ್ಬೇಕು. ಹಾ ಹೌದು, ಆಯ್ತು. ಇದು ತತ್ಕರ್ಣಲೋಲಕಂ. ಹಾ ಇದು ಕೋಪಿ ದೋಷ ಅಸ್ತಿ ಚೇತ್ ಪರಿಷ್ಕಾರಂ ಕೃತ್ವ ವದತು. ಅಂದ್ರೆ ಇವಾಗ ನೂಪುರಂ ವಾ ಅಂತ ಕೇಳಿದರೆ ಅದು ಸರಿಯಾದ್ರೆ ಆಮ್ ನೂಪುರಂ ಅಂತ ಹೇಳ್ಬೇಕು, ತಪ್ಪಾದ್ರೆ ನ ಅನ್ಬಿಟ್ಟು ಏನ್ ಸರಿನ ಅದು ಹೇಳ್ಬೇಕು. ಆಯ್ತು. ಓ ಆಮ್ ನೂಪುರಂ. ರಕ್ತಂ ವಾ ನ ನಾರಕ ನ ನಾಸ್ತಿ. ಅಂದ್ರೆ ಕೈ ಅಲ್ವಾ ಮೇಡಮ್ ಇದು? ಇಲ್ಲ, ಇದು ಗುಂಡ್, ಇದು ಗಾಯ. ಗಾಯ ಏನೇಳಿ ಗಾಯ ಹೇಳಿದ್ರಿ? ಗಾಯ ಗಾಯ. ಓಕೆ, ಗಾಯ ಏನ್ ಹೇಳ್ತಾರೆ? ಶಕ ಶಕ್ಯ ಯಾವ್ದು ನೋಡಿದ್ರು ಅಲ್ವಾ ಮೇಡಮ್? ಶತಂ ಬದಿನಿ ಶತಂ. ಶತಂ ರಕ್ತಂ ವಾ ನ ಶತಂ. ಶತಂ. ಶತಂ ಆಸನ ಆಸನಂ ವಾ ಶತಂ ಗಾಯ ಆಮ್ ಆಸ್ ಹೇಳಿ. ಆಮ್ ಭಗಿನಿ ಆಸನಂ. ಫೇನಕಾನಿ ವಾ ಆಮ್ ಫೇನಕಾನಿ. ಹೇನಕಾನಿ ವಾ? ಇಲ್ಲ, ದಿಸ್ ಇಸ್ ಸಿಂಗಲ್ ಸಿಂಗಲ್ ವರ್ಡ್ ತಗೋಬೇಕಲ್ವಾ? ಏಕವಚನ. ಹೌದು. ಸೊ ಫೇನಕ ಸಿಂಗ್ಯುಲರ್. ಹಾ ಫೇನಕ ಫೇನಕಾನಿ ಅಂದಾಗ ಯಾವುದು ಫೇನಕ ಆಗುತ್ತಾ? ಇಲ್ಲ ಅಂದ್ರೆ ಇರೋದು ಒಂದೇ ಇಲ್ಲಿ. ಒಂದೇ ಇದೆ, ಆದ್ರೆ ಫೇನಕಾನಿ ಅಂದ್ರೆ ಯಾವ ಲಿಂಗ ಆಗುತ್ತದು? ಅಂದ್ರೆ ಓ ಶ್ರೀಲಿಂಗ ಆಗೋಗುತ್ತೆ. ಇಲ್ಲ ಇಲ್ಲ, ಫೇನಕಾನಿ ಅನ್ನೋದು ಇದಲ್ವಾ, ಪುಂಸಕ ಬಹುವಚನ ನಪುಂಸಕ ಲಿಂಗ. ಕರೆಕ್ಟ್, ನಪುಂಸಕ ಲಿಂಗದ ಏಕವಚನ ನಪುಂಸಕಲಿಂಗ. ಏನಾಗುತ್ತೆ? ಅಕಾರಂತ ನಪುಂಸಕ ಲಿಂಗದಲ್ಲಿ ಇಷ್ಟೊತ್ತು ನೋಡಿದ್ವಲ್ವಾ? ಅಕಾರ ನಪುಂಸಕಲಿಂಗನೆ ಬಹುವಚನ. ಅಲ್ಲ ಇದು ಭಗಿನಿ. ಬಹುವಚನ, ಆದ್ರೆ ಇದು ಚಿತ್ರದಲ್ಲಿರೋದು ಏಕವಚನ ಅಲ್ವಾ? ಸೊ ಫೇನಕಾನಿ ವಾ ಅಂತ ಕೇಳಿದಾಗ ನ ಅದರದು ಏಕವಚನ ಹೇಳ್ಬೇಕು ನಾವು. ಫೇನಕ ಫೇನಕಂ. ಫೇನಕ. ನ ಫೇನಕಂ. ಸೂತ್ರ ವಾ ಆಮ್ ಸೂತ್ರ. ನ ಸೂತ್ರ. ಅದು ಲಾಸ್ಟ್ ಯಾವಾಗ್ಲೂ ನೋಡಿದ್ವಿ ಹಿಂದಿನ ಇದರಲ್ಲಿ ಸೂತ್ರಂ ಇದು. ಸೊ ನಪುಂಸಕಲಿಂಗ. ಸೂತ್ರಂ ಸೂತ್ರೇ ಸೂತ್ರಾಣಿ. ಸೂತ್ರಂ ಸೂತ್ರೇ ಓಕೆ ಓಕೆ. ಸೂತ್ರಾಣಿ. ಸೊ ಸೂತ್ರ ವಾ ನ ಸೂತ್ರಂ. ಲಾಸ್ಟ್ ಧ್ವನಿ ಧ್ವನಿ ವರ್ಧಕಂ ವಾ ನ ಧ್ವನಿ ಧ್ವನಿವರ್ಧಕೆ. ಯಾಕೆ ಇದರಲ್ಲಿ ಧ್ವನಿ ವರ್ಧಕಂ ಹೇಗಾಗುತ್ತೆ? ಇದು ಧ್ವನಿ ಧ್ವನಿ ವರ್ಧಕಂ ಅಂದಾಗ ಧ್ವನಿನ ಆಂಪ್ಲಿಫೈ ಆಂಪ್ಲಿಫೈ ಮಾಡೋದು? ಮಾಡೋದಾಗುತ್ತೆ. ಹೌದು. ಇದು ಧ್ವನಿ, ಅದೇ. ಇದು ಧ್ವನಿ ಗ್ರಾಹಕಂ. ಗ್ರಾಹ ಕರೆಕ್ಟ್. ಧ್ವನಿ ಗ್ರಾಹಕ. ಧ್ವನಿ ವರ್ಧಕಂ ವಾ ನ ಧ್ವನಿ ಗ್ರಾಹಕಂ. ಕರೆಕ್ಟ್. ಓ
ಇವಾಗ ಬರೀ ಆನ್ಸರ್ಸ್ ಬರುತ್ತೆ.